ಬಿಸಿಲೂರು ವಿಜಯಪುರದಲ್ಲಿ ರೈತರು ಶ್ರೀಗಂಧ ಬೆಳೆದು ಅಧಿಕ ಆದಾಯ ಪಡೆಯುತ್ತಿದ್ದಾರೆ. ಶ್ರೀಗಂಧ ಮತದ ಕೃಷಿ ಮಾಡುವವರಿಗೆ ಸರ್ಕಾರ ಸಹಾಯಧನ ನೀಡುತ್ತೆ. ಕಡಿಮೆ ವೆಚ್ಚ ಹೆಚ್ಚು ಆದಾಯ ನೀಡುವ ಈ ಕೃಷಿಗೆ ಸರ್ಕಾರದಿಂದ ಸಹಾಯಧನ ಪಡೆಯೋದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಬಿಸಿಲ ನಾಡು ವಿಜಯಪುರದಲ್ಲಿ ಸದ್ಯ ಶ್ರೀಗಂಧದ ಕಂಪು ಸೂಸ್ತಾ ಇದೆ. ಸರ್ಕಾರದ ಪ್ರೋತ್ಸಾಹ ಧನ ಪಡೆದು ಜಿಲ್ಲೆಯ ನೂರಾರು ರೈತರು ಶ್ರೀಗಂಧ ಹಾಗೂ ರಕ್ತ ಚಂದನ ಬೆಳೀತಾ ಇದ್ದು ಬೆಳೆಗಾರರು ಕೋಟ್ಯಾಧಿಪತಿಗಳಾಗಲಿದ್ದಾರೆ. ಹೌದು, ಜಿಲ್ಲೆಯಲ್ಲಿ ಕಳೆದ 3 ವರ್ಷದಿಂದ ರೈತರು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಅಡಿ ಶ್ರೀಗಂಧದ ಸಸಿಗಳನ್ನು ಪಡೆದು ತಮ್ಮ ಹೊಲದಲ್ಲಿ ಬೆಳೀತಾ ಇದ್ದಾರೆ. ಬರದ ನಾಡು ಬಿಸಿಲೂರು ಎಂದು ಖ್ಯಾತಿ ಪಡೆದ ವಿಜಯಪುರ ಜಿಲ್ಲೆ ಈಗ ಶ್ರೀಗಂಧ ಬೆಳೆಯುವ ನಾಡಾಗ್ತಾ ಇದೆ. ಈ ಮೂಲಕ ಜಿಲ್ಲೆಯ ಶ್ರೀಗಂಧ ಬೆಳೆಗಾರರು ಕೋಟ್ಯಾಧಿಪತಿಗಳಾಗೋ ಖುಷಿಯಲ್ಲಿದ್ದಾರೆ. ಶ್ರೀಗಂಧ ಕೃಷಿ ಕಡಿಮೆ ಖರ್ಚು ಅಧಿಕ ಲಾಭ. ದ್ರಾಕ್ಷಿ, ಲಿಂಬೆ, ದಾಳಿಂಬೆ, ಕಬ್ಬು, ತೊಗರಿ ಹೀಗೆ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದು ಸಹಜ. ಆದರೆ ಈಗ ಅವುಗಳ ಜೊತೆಗೆ ಶ್ರೀಗಂಧ, ರಕ್ತ ಚಂದನ ಗಿಡಗಳನ್ನು ಬೆಳೆಯುವಲ್ಲಿ ರೈತರು ಹೆಚ್ಚು ಆಸಕ್ತಿ ತೋರಿಸ್ತಾ ಇರುವುದರಿಂದಾಗಿ ಜಿಲ್ಲೆ ರಾಜ್ಯದ ಗಮನ ಸೆಳೀತಾ ಇದೆ. ಶ್ರೀಗಂಧ ಬೆಳೆಗೆ ನೀರು ಖರ್ಚು ಕಡಿಮೆ ಇರುವ ಕಾರಣ ರೈತರು ತಮ್ಮ ಹೊಲಗಳಲ್ಲಿ ಶ್ರೀಗಂಧ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಬಸವನ ಬಾಗಿವಾಡಿ, ಇಂಡಿ, ವಿಜಯಪುರ, ಮುದ್ದೇಬಿಹಾಳ, ಸಿಂದಗಿ ಸೇರಿದಂತೆ ಜಿಲ್ಲೆಯ ಇನ್ನಿತರ ತಾಲೂಕಿನಲ್ಲಿ ರೈತರು ಶ್ರೀಗಂಧದ ಸಸಿಗಳನ್ನು ಬೆಳೀತಾ ಇದ್ದಾರೆ. ಅನುಮತಿ ಮೇರೆಗೆ ಶ್ರೀಗಂಧ ಕೃಷಿ ಮಾಡಬಹುದು. ಈ ಹಿಂದೆ ಈ ಬೆಳೆ ಬೆಳೆಯುವುದಕ್ಕೆ 108 ಅಡೆತಡೆಗಳಿದ್ವು. ಆದರೆ ಈಗ ಅರಣ್ಯ ಇಲಾಖೆ ಅನುಮತಿ ಪಡೆದು ಯಾರು ಬೇಕಾದರೂ ಬೆಳೆದು ಸಾಗಣೆ ಮಾಡಬಹುದು. ಅರಣ್ಯೀಕರಣ ಕಾರ್ಯಕ್ರಮಗಳಲ್ಲಿ ರೈತರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವುದಕ್ಕೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು 2011-12 ಆರಂಭ ಮಾಡಿದೆ. ರೈತರು, ಸಾರ್ವಜನಿಕರು ರಿಯಾಯಿತಿ ದರದಲ್ಲಿ ನರ್ಸರಿ ಸಸಿಗಳನ್ನು ಪಡೆದು ಅವುಗಳನ್ನು ತಮ್ಮ ಜಮೀನಿನಲ್ಲಿ ನೆಟ್ಟು ಬೆಳೆಸಬಹುದು. ಸಸಿಗಳನ್ನು ನೆಟ್ಟು ಪೋಷಿಸುವುದಕ್ಕೆ ಸರ್ಕಾರ ಸಹಾಯಧನ ನೀಡುತ್ತೆ. ಈ ಯೋಜನೆಯ ಅಡಿಯಲ್ಲಿ ಶ್ರೀಗಂಧ, ತೇಗ, ಮಹಾಗನಿ ಮೊದಲಾದ ಗಿಡಗಳನ್ನು ಪಡೆದು ಬೆಳೆಸಬಹುದು. ಸರ್ಕಾರದಿಂದ ಸಿಗತ್ತೆ ಪ್ರೋತ್ಸಾಹಧನ. ಬದುಕುಳಿದ ಪ್ರತಿ ಸಸಿಗೆ ಮೊದಲ ವರ್ಷ 35 ರೂಪಾಯಿ, 2ನೇ ವರ್ಷ 3ನೇ ವರ್ಷ ಕ್ರಮವಾಗಿ 40 ರೂಪಾಯಿ ಹಾಗೂ 50 ರೂಪಾಯಿಯಂತೆ ಒಟ್ಟು ಸಸಿಗೆ 125 ರೂಪಾಯಿ ಪ್ರೋತ್ಸಾಹಧನ ನೀಡುತ್ತೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ನೆಟ್ಟರೆ ಹೆಚ್ಚು ಪ್ರೋತ್ಸಾಹಧನ ಪಡೆಯಬಹುದು. ಪ್ರೋತ್ಸಾಹಧನದ ಜೊತೆಗೆ ರೈತರು ಮರಗಳಿಂದ ಸಿಗುವಂತಹ ಎಲ್ಲ ಪ್ರಯೋಜನ ಪಡೆಯಬಹುದು. ಪ್ರೋತ್ಸಾಹಧನ ಪಡೆಯುವುದಕ್ಕೆ ನೋಂದಣಿ ಹೇಗೆ? ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಸಸಿಗಳನ್ನು ನೆಡಬಯಸುವ ರೈತರು ಸಮೀಪದ ವಲಯ ಅರಣ್ಯ ಕಚೇರಿಗೆ ಭೇಟಿ ನೀಡಿ ನಿರ್ದಿಷ್ಟಪಡಿಸಿದ ಅರ್ಜಿ ನಮೂನೆ ಪಡೆದುಕೊಂಡು ವಿಳಾಸ, ತಮ್ಮ ಭಾವಚಿತ್ರ, ಪಹಣಿ, ಭೂಮಿಯ ನಕ್ಷೆ, ಅಗತ್ಯ ಇರುವ ಸಸಿಗಳ ವಿವರ ಮತ್ತು ಬ್ಯಾಂಕ್ ಖಾತೆಯ ವಿವರ ಹಾಗೂ ಅರ್ಜಿಯ ಜೊತೆ ನೋಂದಣಿ ಶುಲ್ಕ ನೀಡಬೇಕು. ಜಿಲ್ಲೆಯಲ್ಲಿ ಶ್ರೀಗಂಧ ಬೆಳೆಯುವ ರೈತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಸರ್ಕಾರ ಪ್ರೋತ್ಸಾಹ ಧನ ನೀಡುತ್ತೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.